ಉತ್ತರ ಕರ್ನಾಟಕದ ನಮ್ಮ ನಗರ ನರಗುಂದ ರಾಜ್ಯದ ಪ್ರಮುಖ ಪಟ್ಟಣಗಳಲ್ಲೊಂದು ಕೆಚ್ಚುದೆಯ ಕಲಿಗಳ ಬೀಡು ಬ್ರಿಟಿಷರ ವಿರುದ್ಧ ತೊಡಿತಟ್ಟಿ ನಿಂತ ಬಾಬಾ ಸಾಹೇಬನ ಬಂಡಾಯದ ನಾಡು ನರಗುಂದದ ಮಂದಿಯ ಕಿಚ್ಚು ಎಂಥವರಿಗೂ ಅಚ್ಚುಮೆಚ್ಚು ಇಂಥ ನರಗುಂದ ನಗರದ ಹೆಮ್ಮೆಯ ನಾಯಕ ಶ್ರೀಯುತ ಸಿಸಿ ಪಾಟೀಲರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನೇತಾರ ರಾಜ್ಯದ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸಿಸಿ ಪಾಟೀಲರು ನಮ್ಮ ಈ ನರಗುಂದ ನಗರದ ಶಾಸಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟದ ಕಾರ್ಯಕರ್ತರಾಗಿ ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿದ ಪಾಟೀಲರು ಸಚಿವ ಸ್ಥಾನವನ್ನೇರಿದ ಧುರೀಣ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದ ಸಿಸಿ ಪಾಟೀಲರು ಈಗ ಲೋಕೋಪಯೋಗಿ ಸಚಿವರಾಗಿ ಜನಮನ್ನಣೆ ಗಳಿಸಿದ್ದಾರೆ ನರಗುಂದದ ಚುಕ್ಕಾಣಿಯನ್ನು ಹಿಡಿದಿರುವ ಶ್ರೀ ಸಿಸಿ ಪಾಟೀಲರು ಈ ಕ್ಷೇತ್ರದ ಸರ್ವಾಂಗೀಣ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಆರೋಗ್ಯ ಮತ್ತು ಶಿಕ್ಷಣ ಮನುಷ್ಯನ ಮೂಲಭೂತ ಪ್ರಾಮುಖ್ಯತೆಗಳಲ್ಲಿ ಒಂದು ಆ ಕುರಿತು ಗಮನ ಹೊಂದಿರುವ ಶ್ರೀ ಸಿಸಿ ಪಾಟೀಲರು ಆರೋಗ್ಯ ಇಲಾಖೆಯ 30 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಕ್ಷೇತ್ರದಲ್ಲಿ ಮಾಡಿಸಿರುತ್ತಾರೆ ನರಗುಂದ ತಾಲೂಕು ಆಸ್ಪತ್ರೆ ನಿರ್ಮಾಣ ಕೋವಿಡ್ ಸಮಯದಲ್ಲಿ ಸಮರ್ಥ ನಿರ್ವಹಣೆ ಶಿರೋಳ ಹೊಳೆಆಲೂರುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಕದಡಿ ಯಾವಗಲ್ ಬೆಳವಣಕಿ ಜಗಾಪುರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಇವುಗಳಲ್ಲಿ ಪ್ರಮುಖವಾದದ್ದು ನರಗುಂದದಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನಿರ್ಮಾಣ ಹೊಂಬಳ ಮತ್ತು ಲಕ್ಕುಂಡಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಐಟಿಐ ನಿರ್ಮಾಣ ವಸತಿ ಶಾಲೆಗಳ ನಿರ್ಮಾಣ ಸುಮಾರು 25ಕ್ಕೂ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ನೂತನ ಕೊಠಡಿಗಳ ನಿರ್ಮಾಣ ನಮ್ಮ ಹೆಮ್ಮೆಯ ಸಚಿವರಾದ ಸಿಸಿ ಪಾಟೀಲರ ಶ್ರಮಕ್ಕೆ ಸಾಕ್ಷಿ ಇವುಗಳೆಲ್ಲದರ ಒಟ್ಟು ವೆಚ್ಚ ಸುಮಾರು 156 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 382 ಕೋಟಿ ವೆಚ್ಚದಲ್ಲಿ 387 ಕಿಲೋಮೀಟರ್ ರಸ್ತೆ ನಿರ್ಮಾಣ 21 ಸೇತುವೆಗಳು ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆ ಪರಿಶಿಷ್ಟ ಜಾತಿ ಸಮುದಾಯದ ಜನತೆಗಾಗಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಸುಮಾರು 6 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣಕ್ಕೂ ಅನುಮೋದನೆ ಪಡೆಯಲಾಗಿದೆ ಅತಿವೃಷ್ಟಿ ಮತ್ತು ನೆರೆಹಾನಿಯಿಂದ ಹಾನಿಗೊಳಗಾದ ಹಳ್ಳಿಗಳ ರಸ್ತೆಗಳ ಸುಧಾರಣೆ ಕಾರ್ಯಕ್ಕೆ ಸುಮಾರು 11 ಕೋಟಿ ವೆಚ್ಚ ಮಾಡಲಾಗುತ್ತಿದೆ ನರಗುಂದ ಪಟ್ಟಣದ ಅಭಿವೃದ್ಧಿಗಾಗಿ 12.50 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಚರಂಡಿ ಶೌಚಾಲಯ ನಿರ್ಮಾಣ ಮೊದಲಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಇಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ 43 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ಬ್ಯಾರೇಜ್ ನಿರ್ಮಾಣ ಹಳ್ಳಗಳ ಹೂಳೆತ್ತುವಿಕೆ ಕೆರೆಗಳ ಅಭಿವೃದ್ಧಿಯ ಕಾರ್ಯ ನಡೆಯುತ್ತಿದೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ಸಹಯೋಗದಲ್ಲಿ 382 ಕೋಟಿ ವೆಚ್ಚದಲ್ಲಿ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿವೆ ಏತ ನೀರಾವರಿ ಸಿಸಿ ಲೈನಿಂಗ್ ಕಾಮಗಾರಿ ಹನಿ ನೀರಾವರಿ ಕೆಲಸಗಳು ನಡೆಯುತ್ತಿವೆ ಪರಿಶಿಷ್ಟ ಜಾತಿ ಪಂಗಡಗಳ ಹಿಂದುಳಿದ ವರ್ಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ 10 ಕೋಟಿಗಳ ವೆಚ್ಚ ಮಾಡಲಾಗುತ್ತಿದೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇವೆಲ್ಲದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿನ ಸಂದಿಗ್ಧ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದ ಹೆಗ್ಗಳಿಕೆಯು ಶ್ರೀ ಸಿಸಿ ಪಾಟೀಲ್ ಅವರಿಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಯೋಗದೊಂದಿಗೆ ಸುಮಾರು 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 300 ಕಿಲೋಮೀಟರ್ ರಸ್ತೆ ಸುಧಾರಣೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಇಂತಹ ದಕ್ಷ ಕ್ರಿಯಾಶೀಲ ನಾಯಕರಾದ ಶ್ರೀಯುತ ಸಿಸಿ ಪಾಟೀಲ್ ಅವರಿಗೆ ಸಮಸ್ತ ನರಗುಂದ ಜನತೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ